ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಟ್ಯಾಕ್ಸಿ ಟೂರಿಸಂ. ನಿನ್ನೆ ನಡೆದ ಪ್ರಕಾರ ಉಡುಪಿಯಿಂದ ಮಂಗಳೂರಿಗೆ ಬಂದಿದ್ದು. ಸೊ ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂತಂದರೆ ಮಂಗಳೂರಿಂದ ಕೊಲ್ಲೂರಿಗೆ ಹೋಗುವಂಥದ್ದು, ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ. ಸೊ ನಿನ್ನೆ ಅಂತೂ ತೋರಿಸೋಕ್ಕಾಗಲಿಲ್ಲ ಉಡುಪಿ ಶ್ರೀಕೃಷ್ಣ ಟೆಂಪಲ್ ಎಲ್ಲ, ಮಳೆ ಜೋರ ಇರೋದ್ರಿಂದ. ಸೊ ಇವತ್ತು ಮಳೆ ಇಲ್ಲ ಅನಿಸುತ್ತೆ, ಕೊಲ್ಲೂರು ಮೂಕಾಂಬಿಕಾನ ಕವರ್ ಅಪ್ ಮಾಡೋಣ. ಓಕೆ, ಸೊ ನಿನ್ನೆ ಟ್ರಿಪ್ಪಲ್ಲೆಲ್ಲ ನೋಡಿರ್ಬೋದು ಮಳೆ, ಸಿಡ್ಲು, ಬ್ಲಾಕಿಂಗು. ಸೊ ಇವತ್ತು ಏನೇನು ಸಿಗುತ್ತೆ ನೋಡೋಣ, ಬನ್ನಿ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಎಲ್ರಿಗೂ ನಮಸ್ಕಾರ. ನಿನ್ನೆ ಇಲ್ಲಿ ಬಂದುಬಿಟ್ಟು ಕಸ್ಟಮರ್ನ ಡ್ರಾಪ್ ಮಾಡಿದ್ದು ಓಷನ್ ಪಾರ್ಲರ್, ಅದು ಇದು ಮ್ಯಾಂಗ್ಳೂರ್ದು ಪಿ ಎಸ್ ಓಷನ್ ಪಾರ್ಲರ್ಗೆ. ಇಲ್ಲಿಂದ ಕಸ್ಟಮರ್ ಪಿಕಪ್ ಮಾಡಿ ಮಂಗಳೂರಿಂದ ಕೊಲ್ಲೂರಿಗೆ ಹೊರಟ್ರಿ. ಇದು ಮಂಗಳೂರದ್ದು ಪಿ ಎಸ್ ಸರ್ಕಲ್. ಇಲ್ಲಿಂದ ಸ್ಟ್ರೈಟ್ ಆಗೋದ್ರೆ ನಮಗೆ ಕೆ ಪಿ ಟಿ ಜಂಕ್ಷನಿಂದ ಹೋಗ್ಲಿಕ್ಕಿತ್ತು. ಸೊ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲೇ ನನಗೆ ಇದು ಲೆಫ್ಟಿಗೆ ತೊಗೊಂಡೆ, ಇದು ಎಸ್ ಡಿ ಎಂ ಲಾ ಕಾಲೇಜಿಂದ. ಅದೇ ನಿನ್ನೆ ಹೇಳಿದ ಪ್ರಕಾರ ಜೈಲ್ ರೋಡು ಮತ್ತು ಎಸ್ ಡಿ ಎಂ ಲಾ ಕಾಲೇಜ್ ಸೀದಾ ಹೋಗಿ ಲಾಲ್ಬಾಗು ಮತ್ತು ಲೇಡಿಲ್ ಕೋಳೂರು ಮುಖಾಂತರ ನಮಗೆ ಇದು ಹೈವೇ ಟಚ್ ಆಗಿ ಹೋಗುವಂಥದ್ದು. ಸಂಡೇ ಆಗಿರೋದ್ರಿಂದ ರೋಡೆಲ್ಲ ಖಾಲಿ ಇರುತ್ತೆ, ಟ್ರಾಫಿಕ್ ಇರಲ್ಲ, ಫ್ರೀ ಏರಿ ನಮಗಿದು ನೋಡ್ತಿರ್ಬೋದು, ಎಲ್ಲ ಖಾಲಿ ಇದೆ. ಬೆಳಿಗ್ಗೆ ಒಂದು 9:00 to 9:30 ಈ ಟೈಮಲ್ಲಾದರೂ ಕೂಡ ನಮಗೆ ಖಾಲಿನೇ ಇರುತ್ತೆ. ಬೆಳಿಗ್ಗೆ ಅಂದರೆ ಬೇಗ ಹೊರಳಿಕ್ಕೆ 8 o'clock ಈ ಥರ ಟೈಮಲ್ಲಿ ಕಸ್ಟಮರ್ ತುಂಬ ಲೇಟಾಗಬಾರ್ದಂದ್ರೆ 8:30 ಈ ಟೈಮಲ್ಲಿ ಹೊರಟ್ವಿ. 11 o'clock ನಮಗೆ ಅಲ್ಲಿ ಮುಟ್ಲಿಕ್ಕಿತ್ತು. ಅಂದರೆ ಇದು ಮರವಂತೆ ಮೇಲೆ ಈ ಥರ ಅಂದರೆ ಅದೇ ಆ್ಯಕ್ಚುಲಿ ರೂಟ್ ಇರೋದಂತೇಳಿದ್ರೆ ಹಾಲಾಡಿಯಿಂದ ಒಳಗೆ ಹೋಗ್ಲಿಕ್ಕೆ ಈ ಕಡೆ ಮಂಗಳೂರಿಂದ ಹೊರಟಾಗ ಕಸ್ಟಮರ್ನವ್ರಿಗೆ ಇದು ಮರವಂತೆ ಬೀಚೆಲ್ಲ ತೋರಿಸ್ಲಿಕ್ಕೆಲ್ಲ ಇತ್ತು. ಅದರಿಂದ ನಮಗೆ ಮರವಂತೆ ಆಗಿ ಇನ್ನೊಂದು ರೂಟ್ ಸಿಗುತ್ತೆ ಅದು ಒಳಗೆ ಹೋಗ್ಲಿಕ್ಕೆ, ಅದು ಕೂಡ ಲಾಂಗ್ ಆಗುತ್ತೆ. ಅವ್ರು ಹೇಳಿದ್ರು ಬೇಡ ನಮಗೆ ಇನ್ನೂ ಕೂಡ ಮುಂದೆ ಆಗಿಬಿಟ್ಟು ಅಲ್ಲಿಂದ ಒಳಗೆ ಹೋಗು ಅಂತೇಳಿ, ಅದರಿಂದ ಮರವಂತೆ ಎಲ್ಲ ಕವರ್ ಅಪ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ಈಗ ಎಸ್ ಡಿ ಎಂ ಲಾ ಕಾಲೇಜೆಲ್ಲ ಪಾಸ್ ಆಗಿ ಮುಂದ್ಗಡೆ ಇದು ಕಾರ್ಪೊರೇಷನ್ ಬಂದು ಮ್ಯಾಂಗ್ಳೂರ್ ಕಾರ್ಪೊರೇಷನ್ ಲಾಲ್ಬಾಗ್ ಜಂಕ್ಷನ್ ಇದು, ಅಲ್ಲಿ ಹೋಗ್ತಾಯಿದ್ದೆ ಮುಂದ್ಗಡೆ ಸ್ಟ್ರೈಟು. ಬನ್ನಿ ಡೈರೆಕ್ಟ್ ಹೈವೇಲಿ ಸಿಗ್ತೀನಿ ನಿಮಗೆ, ನಾನು ಹೈವೇ ಟಚ್ ಆದಮೇಲೆ ತೋರಿಸುವ. ಹಾಗೆ ನಿಧಾನಾಗಿ ಓಡಿಸ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಮಾತಾಡಿಕೊಂಡು ಹೈವೇಗೆ ಬಂದು ಜಾಯಿಂಟ್ ಆದ್ವಿ. ಇದು ಕೊಡಿಕಲ್ ಕ್ರಾಸು, ಈಗ ಮಂಗಳೂರಿದು. ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡ್, ನಮಗೆ ಎಲ್ಲಿ ಕೂಡ ಡೈವರ್ಷನ್ ಇರೋಲ್ಲ, ಸೀದಾ ಹೋಗ್ತಾಯಿದ್ರೆ ಮಂಗಳೂರಿದು. ಸ್ಟ್ರೈಟಾಗಿ ಹೋದರೆ ಗೋವಾ, ಬಾಂಬೆ, ಅದು ಪಣಜಿ ಕಡೆ ಈ ಕಡೆ ಹೋಗುವಂಥದ್ದು ಕಾರವಾರ ಅಲ್ಲ. ಇದೇ ರೂಟಲ್ಲಿ ಹೋದರೆ ನಮಗೆ ಮುರುಡೇಶ್ವರ, ಆಮೇಲೆ ಗೋಕರ್ಣ ಮತ್ತು ಆನೆಗುಡ್ಡೆ ವಿನಾಯಕ ಟೆಂಪಲ್, ಇದೇ ರೂಟಲ್ಲಿರುತ್ತೆ ಎಲ್ಲ ಟೆಂಪಲ್ಗಳು ನಮಗೆ. ಬನ್ನಿ ಹೈವೇಗು ಟಚ್ ಆಯಿತು, ಸ್ಟ್ರೈಟ್ ಇಲ್ಲಿಂದ ಹೊರಡೋಣ. ಸೊ ಇದು ಮಂಗಳೂರಿಂದ ಹೊರಟು ಉಡುಪಿಗೆ ಬಂದ್ವಿ. ಇದು ಉಡುಪಿಯಿಂದ ಸ್ಟ್ರೈಟ್ ಹೋಗ್ತಾ ಇರುವಂಥ ಗಾಡಿ. ಕೆಳಗೆ ನಮಗೆ ಇದು ಲೆಫ್ಟಿಗೆ ಹೋದರೆ ಇದು ಸರ್ವಿಸ್ ರೋಡಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಮಲ್ಪೆ ಮತ್ತು ಸೈಂಟ್ ಮೇರಿಸ್ ಐಲ್ಯಾಂಡ್ ಆ ಕಡೆ ಹೋಗುವಂಥದ್ದು. ರೈಟೇ ತೊಗೊಂಡ್ರೆ ನಮಗೆ ಉಡುಪಿ ಶ್ರೀಕೃಷ್ಣ ಟೆಂಪಲ್ ಮತ್ತು ಮಣಿಪಾಲ್ ಆಗುಂಬೆ ಹೆಬ್ರಿ ಶಿವಮೊಗ್ಗ ಹೋಗುವಂಥ ರೂಟಿದು. ನಮಗೆ ಹೋಗ್ಬೇಕಿರೋದು ಸ್ಟ್ರೈಟ್ ಕೊಲ್ಲೂರಿಗೆ. ನಮಗೆ ಎಲ್ಲಿ ಡೈವರ್ಷನ್ ಬೇಕ ಏನಿಲ್ಲ, ಅಂದರೆ ಮರವಂತೆ ಪಾಸ್ ಆಗೋ ತನಕ ನಮಗೆ ಡೈವರ್ಷನ್ ಇಲ್ಲ, ಮುಂದ್ಗಡೆ ನಮಗೆ ಡೈವರ್ಷನ್ ಸಿಗುತ್ತೆ, ಅಲ್ಲಿ ತನಕ ನಮಗೆ ಸ್ಟ್ರೈಟೇ ಹೋಗೋದು. ಬನ್ನಿ ಹೈವೇ ಸ್ವಲ್ಪ ಸ್ಕ್ರೂಜಿಂಗ್ ಮಾಡುವ, ಹೈವೇಲಿ ಎಂಜಾಯ್ ಮಾಡಿ. ಉಡುಪಿಯಿಂದ ಹೊರಟು ಎಲ್ಲ ಆಮೇಲೆ ಕಸ್ಟಮರ್ ಒಟ್ಟಿಗೆ ಮಾತಾಡ್ತಾ ಬರ್ತಾ ಇರಬೇಕಾದ್ರೆ ಕುಂದಾಪುರ ಪಾಸ್ ಆಗಿದ್ದೆ ಗೊತ್ತಾಗಲಿಲ್ಲ. ಕುಂದಾಪುರ ಪಾಸ್ ಆಗ್ತಿದ್ದಂಗೆ ನಮಗೆ ಮುಂದ್ಗಡೆ ಮರವಂತೆ ಕೂಡ ಬಂದುಬಿಡ್ತು. ಅಂದರೆ ಹಾಲಾಡಿ ಎಲ್ಲ ತೋರಿಸ್ಬೇಕಂತಿದ್ದೆ ಮೇನ್ ರೋಟು ಹೋಗ್ಲಿಕ್ಕೆ, ಅದು ಗೊತ್ತೇ ಆಗಿಲ್ಲ ನಮಗೆ. ಅಂದರೆ ಇದು ಕಸ್ಟಮರ್ ಒಟ್ಟಿಗೆ ಮಾತಾಡ್ತಾ ಬಂದಾಗಿತ್ತು ನಾವು. ಇದು ಮರವಂತೆ ಕೂಡ ಬಂದಾಯಿತು. ಅಂದರೆ ಒಂದು ಸೈಡಲ್ಲಿ ನಮಗೆ ಬೀಚ್, ಇನ್ನೊಂದು ಸೈಡಲ್ಲಿ ಬ್ಯಾಕ್ ವಾಟರ್ ಅಂದರೆ ನದಿ, ಆಮೇಲೆ ಈ ಇದು ನಡುವಲ್ಲಿ ರೋಡು. ಬನ್ನಿ ಹಾಗೇ ನೋಡಿಕೊಂಡು ಬೀಚ್ ಕಡೆ ಹೋಗೋಣ. ಆದರೆ ನಿಲ್ಸೋಕ್ಕಾಗುತ್ತೆ ನೋಡೋಣ, ನಿಲ್ಸೋಣ, ಅವ್ರಿಗೆ ಬೇಕಂದರೆ ನಿಲ್ಲಿಸ್ತೀನಿ ಮುಂದಗಡೆ. ತುಂಬ ಡೀಪಾಗಿರುತ್ತೆ ಬೀಚಲ್ಲಿ, ಫನ್ ಮಾಡುವಂಥದ್ದಾಗಿರ್ಬೋದು ಮತ್ತು ಮಕ್ಕಳನ್ನೊಟ್ಟಿಗೆ ಕರ್ಕೊಂಡು ಆಟಾಡುವಂಥದ್ದು ಇರೋಲ್ಲ ಅಷ್ಟೊಂದು, ಯಾಕಂದರೆ ಅಷ್ಟು ಅಪಾಯಕಾರಿ ಇರುತ್ತೆ ಇದು. ಬನ್ನಿ ನೋಡೋಣ. ಕಸ್ಟಮರ್ ನಿಲ್ಲಿಸ್ಲಿಕ್ಕೆ ಹೇಳಿದರು, ನಿಲ್ತ್ವಿ. ಆಮೇಲೆ ಬೀಚ್ ನೋಡೋಣ ಅಂತೇಳಿ ಅವರಿಗೆ ಇದು ನೀರಿಗೆಲ್ಲ ಕೈ ಮುಗಿದು ಹೋಗು ಅಂತೇಳಿ, ಅಂದರೆ ತುಂಬ ಸಂಸ್ಕೃತಿದ್ದರು ಕಸ್ಟಮರು. ಅಂದರೆ ನೀರಿಗೆಲ್ಲ ದುಡ್ಡೆಲ್ಲ ಹಾಕಿ ಕೈಯೆಲ್ಲ ಮುಗಿತಾಯಿದ್ರು.
ನಾನು ಈ ಕಡೆ ನಿಂತ್ಕೊಂಡು ವೀಡಿಯೋ ಎಲ್ಲ ಮಾಡ್ತಾಯಿದ್ದೆ. ಅವರು ಕಸ್ಟಮರ್ನ ಆದರೆ ತೋರಿಸ್ತೇನೆ ಈ ವೀಡಿಯೋದಲ್ಲಿ. ನೋಡಿ ಎಷ್ಟು ಕ್ಲೀನಾಗಿದೆ ನೀರು, ಹಾಗೆ ತುಂಬ ಡೀಪ್ ಕೂಡ ಇದೆ. ಮುಂದೆನೇ ನೋಡ್ತಿರ್ಬೋದು ಅಲ್ಲಿ ಬರ್ತಿರೋ ಜಾಗದಲ್ಲೇ. ವೀಡಿಯೋ ಮಾಡುವಾಗ ನಮಗೆ ಅಷ್ಟೊಂದು ಕಾಣಲ್ಲ, ಮುಂದೆ ನೋಡ್ತಾ ಇದ್ದಾಗ ನಮಗೆ ಎದುರಲ್ಲಿ ನಿಂತಾಗ ಡೀಪ್ ಎಲ್ಲ ಕ್ಲೀನಾಗಿ ಕಾಣುತ್ತೆ. ತುಂಬ ಡೇಂಜರ್ ಕೂಡ ಇದು. ನೋಡಿ ಅಲ್ಲೇ ಎಷ್ಟು ಕ್ಲೀನಾಗಿ ಹೊಡ್ಕೊತಾ ಇದೆ. ಆಮೇಲೆ ಇದು ಬಂದಿರೋದು, ಇದು ನನ್ನ ಗಾಡಿ. ಇಲ್ಲೇ ಯಾಕೆ ನಿಲ್ಲಿಸಿದೆ ಅಂತೇಳಿ, ನನಗೆ ಎಳ್ನೀರೆಲ್ಲ ಕುಡಿಲಿಕ್ಕೆಲ್ಲ ಇತ್ತು, ಹಾಗೆ ಇಲ್ಲಿ ನಿಲ್ಲಿಸಿದೆ. ಅಲ್ಲಿ ಮೂರು ಜನ ಹೋಗ್ತಿದ್ದಾರೆ ನೋಡಿ, ಅವರೇ ನಮ್ಮ ಕಸ್ಟಮರು. ಇದು ಮಂಗಳೂರಿಂದ ಬರೋ ದಾರಿ. ಈ ಕಡೆ ಸ್ಟ್ರೈಟಾಗಿ ಹೋದರೆ ನಮಗೆ ಇದು ಮುರುಡೇಶ್ವರ, ಗೋಕರ್ಣ, ಆಮೇಲೆ ಗೋವಾ, ಪಣಜಿ, ಬಾಂಬೆ, ಪುಣೆ ಈ ಕಡೆ ಹೋಗುವಂಥದ್ದು. ಇದು ಮಂಗಳೂರು ಸೈಡಿಗೆ ಹೋಗುವಂಥದ್ದು. ಬನ್ನಿ ಮಾತಾಡಿ, ತುಂಬ ಹೊತ್ತಾಗಿರ್ಬೇಕು. ಎಳ್ನೀರು ಕುಡ್ಕೊಂಡು ಹೋಗು ಒಂದು. ಇಲ್ಲಿಂದ ಎಳ್ನೀರೆಲ್ಲ ಕುಡಿದು ಕಸ್ಟಮರ್ದೆಲ್ಲ ಅವ್ರು ಹೊಯ್ಗೆಲ್ಲೆಲ್ಲ ಬಂದಿದ್ದರು. ಸೊ ಹೊಯ್ಗೆಯಿಂದ ಕಾಲೆಲ್ಲ ಕ್ಲೀನ್ ಮಾಡಿಕೊಂಡು ಗಾಡಿಯಲ್ಲಿ ಕುತ್ಕೊಂಡು ಇಲ್ಲಿಗಿಂದ ಪಯಣ ಮತ್ತೆ ಪುನಃ ಶುರು ಮಾಡ್ತೀವಿ ಕೊಲ್ಲೂರಿಗೆ ಹೋಗಲಿಕ್ಕೆ. ಆಲ್ರೆಡಿ ಲೇಟಾಗಿತ್ತು, ಹೊರಡೋಣ ಅಂತೇಳಿಬಿಟ್ಟು ಎಳ್ನೀರೆಲ್ಲ ಕುಡಿದು ಸ್ವಲ್ಪ ಲೆಗ್ಸ್ ಎಲ್ಲ ಫ್ರೀ ಮಾಡಿಕೊಂಡು, ಅಂದರೆ ಕಸ್ಟಮರ್ಗೆ ತುಂಬ ವಯಸ್ಸಾದವರು, ಅವರು ವಯಸ್ಸಾದ ತುಂಬ ಹೊತ್ತು ಜರ್ನಿ ಮಾಡಲಿಕ್ಕಾಗಲ್ಲ, ಕಂಟಿನ್ಯೂಸ್ ಆಗಿ 1 ಅವರ್ ಕುತ್ಕೊಂಡಿದ್ರು ಅವರು. ಅವ್ರಿಗೆ ಲೆಗ್ಸ್ ಫ್ರೀ ಮಾಡ್ಕೊಳ್ಳೋಕ್ಕೆ ಮತ್ತು ಆ ಕಡೆ ಕಡೆ ಹೋಗೋಣ ಅಂತೇಳಿ ವಾಕ್ ಮಾಡೋಕ್ಕೆ ಕ್ಲೀನ್ ಇತ್ತು ಈ ಕಡೆ ಜಾಗ. ಸೊ ಅಲ್ಲೇ ನಿಲ್ಲಿಸಿದೆ ನಾನು. ಇಲ್ಲಿಂದ ಸೀದಾ ಹೊರಟಿದೆ ನಮಗೆ ಇದು ಆ ಕಡೆ ಕೊಲ್ಲೂರು ರೂಟಿಗೆ. ಬನ್ನಿ ಸೀದಾ ನಾವು ಇದು ಕೊಲ್ಲೂರು ರೂಟಲ್ಲಿ ಸಿಗೋಣ. ಮರವಂತೆ ಬೀಚಿಂದ ಹೊರಟು ಇಲ್ಲಿಂದ ನಮಗೆ ಕೊಲ್ಲೂರಿಗೆ ಹೋಗಲಿಕ್ಕೆ ಡೈವರ್ಷನ್, ಅಂದರೆ ಮಾತಾಡ್ತಾ ಬೈಂದೂರಿಂದ ಒಳಗೆ ಹೋಗ್ತಾ ಇರೋದು ನಾವು ಒಂದೇ ದಾರಿ ಅಂತೇಳಿ. ಆ ಕಡೆ ಈ ಕಡೆ ನ್ಯಾರೋ ರೋಡಲ್ಲ, ಮತ್ತು ರೋಡೆಲ್ಲ ಸರಿ ಇರಲ್ಲ, ಸಿಂಗಲ್ ರೋಡ್ ಬೇಡ ಅಂತೇಳಿ. ಅಂದರೆ ಇನ್ನೊಂದು ರೂಟ್ ಇತ್ತು, ಶಾರ್ಟ್ಕಟ್ ರೂಟ್ ಅದು, ಆ ರೂಟಿಂದ ಬೇಡ ಅಂತೇಳಿದರು. ಅಂದರೆ ಇದು ವಿ ಐ ಪಿ ಒಟ್ಟಿಗೆ ಯಾರೆಲ್ಲ ಬಂದಿದ್ದಾರಲ್ಲ ಅವ್ರಿಗೆ ಒಬ್ಬರು ಗಾರ್ಡ್ ಅಂತ ಇರ್ತಾರೆ, ಅವ್ರು ಹೇಳಿದ್ರು ಆ ರೂಟಿಂದ ಬೇಡ, ಮುಂದ್ಗಡೆಯಿಂದ ಬೈಂದೂರು ರೂಟಿಂದನೇ ಹೋಗೋಣ, ಅದೇ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಅಲ್ಲಿಂದ ಈ ರೂಟಿಗೆ ತೊಗೊಂಡು ಇದು ಒಂದೇ ಇದು ರೂಟು ಸ್ಟ್ರೈಟಾಗಿ ಕೊಲ್ಲೂರು ದೇವಸ್ಥಾನಕ್ಕೆ ಹೋಗುತ್ತೆ. ಎಲ್ಲಿ ಕೂಡ ಡೈವರ್ಷನ್ ಇಲ್ಲ ಈ ರೂಟಲ್ಲಿ. ಯಾರಾದರೂ ಹೊಸಬರು ಬರ್ತಿದ್ರೆ ಬೈಂದೂರಿಂದ ತೊಗೊಂಡ್ರೆ ಒಂದೇ ರೋಡು, ಎಲ್ಲಿ ಕೂಡ ನಿಮಗೆ ಡೈವರ್ಷನ್ ಆಗ್ಬೋದು, ಏನು ಕೂಡ ಇರಲ್ಲ. ಈ ರೋಡ್ ಸ್ಟ್ರೈಟಾಗಿ ನಿಮಗೆ ದೇವಸ್ಥಾನಕ್ಕೆ ಹೋಗುತ್ತೆ. ಹೋಗೋಣ ಬನ್ನಿ. ಮುಂದ್ಗಡೆ ಸಿಂಗಲ್ ರೋಡು, ಗಾಡಿ ಕಮ್ಮಿ ಇರುತ್ತೆ ತುಂಬ, ಅಂದರೆ ನಿಮಗೆ ಗ್ರೀನರಿ ಜಾಸ್ತಿಯಾಗಿ ಎದ್ದು ಕಾಣುತ್ತೆ. ಆಮೇಲೆ ಬಿಸಿಲು ಟೈಮಲ್ಲಿ ಮರ ಆ ಕಡೆ ಕಡೆಯಿಂದ ಇದು ರೋಡ್ ಕೂಡ ಅಷ್ಟೇ, ಅಂದರೆ ಇದು ತಣ್ಣಗಿರುತ್ತೆ ನಿಮಗೆ ಹೋಗಲಿಕ್ಕೆ. ಬನ್ನಿ ಹೋಗೋಣ. ಅಲ್ಲಿಂದ ಸಿಂಗಲ್ ರೋಡಲ್ಲಿ ಎಂಜಾಯ್ಮೆಂಟ್ ಮಾಡಿಕೊಂಡು ಕಸ್ಟಮರ್ ಒಟ್ಟಿಗೆ ಮಾತಾಡಿಕೊಂಡು ಜಾಲಿ ಮಾಡಿಕೊಂಡು ಗಾಡಿಯಲ್ಲೆಲ್ಲ ಫಿಲ್ಮ್ ಎಲ್ಲ ಹಾಕಿ, ಅಂದರೆ ಮುಂದ್ಗಡೆ ಆ್ಯಂಡ್ರಾಯ್ಡ್ ಇದೆ, ಆ್ಯಂಡ್ರಾಯ್ಡಲ್ಲಿ ಫಿಲ್ಮ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡೆಲ್ಲ ಬಂದ್ವಿ. ಅಷ್ಟೊತ್ತಿಗೆ ಆಗ್ಬೇಕಾದ್ರೆ ನಾವು ಇದು ಕೊಲ್ಲೂರು ಬಂದಾಗಿತ್ತು. ಇದು ಕೊಲ್ಲೂರ್ದು ಮುಂದ್ಗಡೆ ಹೋಗ್ತಾ ಇರೋದು ಮೇನ್ ಎಂಟ್ರೆನ್ಸಿಗೆ, ಅಂದರೆ ದೇವಸ್ಥಾನ ಹತ್ರ ಹೋಗ್ತಾ ಇರೋವಂಥ ರೂಟ್ ಇದು. ಸೀದಾ ಹೋದರೆ ನಮಗೆ ದೇವಸ್ಥಾನವೇ ಸಿಗುವಂಥದ್ದು. ಅವ್ರನ್ನ ಅಲ್ಲೇ ದೇವಸ್ಥಾನದಲ್ಲಿ ಡ್ರಾಪ್ ಮಾಡಲಿಕ್ಕೆ ಈ ಟ್ರ್ಯಾಕ್ಟರ್ ಏನು ಹೋಗ್ತಾ ಇದ್ದಲ್ಲ ದೇವಸ್ಥಾನಕ್ಕೆ ಆ ಕಡೆ ಇದು ಭೋಜನಾಲಯಕ್ಕೆ ಹೋಗುವಂಥ ಟ್ರ್ಯಾಕ್ಟರ್ ಅದು, ಅಲ್ಲಿಗೆ ಇದು ಕಟ್ಟಿಗೆಗಳನ್ನೆಲ್ಲ ಕೊಡಲಿಕ್ಕೆ ಅಲ್ಲಿಗೆ ಹೋಗುತ್ತದೆ ಟ್ರ್ಯಾಕ್ಟರ್. ಸೀದಾ ಹೋದರೆ ನಮಗೆ ಅದೇ ದೇವಸ್ಥಾನ. ಮುಂದ್ಗಡೆ ಒಂದು ಡೈವರ್ಷನ್ ಥರ ಇದೆ ಕೊಡಚಾದ್ರಿಗೆ ಹೋಗುವಂಥದ್ದು ಲೆಫ್ಟಿಗೆ. ಸೀದಾ ಹೋದರೆ ನಮಗೆ ಕೊಲ್ಲೂರು. ಮರವಂತೆಯಿಂದ ಇಲ್ಲಿಗೆ 45 ನಿಮಿಷದಲ್ಲಿ, ಅಂದರೆ ಅದು ಒಳಗಡೆ ಬಂದಿದ್ದೀನಿ. 11 ಗಂಟೆಗೆ ನನಗೆ ಎಸ್ಟಿಮೇಟೆಡ್ ಮುಟ್ಲಿಕ್ಕೆ ಇದ್ದಿದ್ದು, ನಾನು ಎಕ್ಸಾಕ್ಟಾಗಿ ಒಂದು 10:30ಗೆ ಈ ಥರ ತೊಗೊಂಡು ಬಂದು ಅವ್ರನ್ನ ಬಿಟ್ಟಿದ್ದೀನಿ. ಇಲ್ಲಿಂದ ನಮಗೆ ಮತ್ತಂದರೆ ಬೇಗ ಹೊರಡಲಿಕ್ಕಿತ್ತು, ಅವರಿಗೆ ಇದು ಮ್ಯಾಂಗ್ಳೂರು ಏರ್ಪೋರ್ಟಿಗೆ ಡ್ರಾಪಿಂಗ್ ಇತ್ತು ನನಗೆ. ಅವ್ರದ್ದು ಫ್ಲೈಟ್ ಇದ್ದು 6 ಗಂಟೆ ಟೈಮಲ್ಲಿ, ಮತ್ತು ನನಗೆ ಅವ್ರಿನ್ನೂ ಏನಿಲ್ಲ ಅಂತ ಹೇಳಿದ್ರೆ 4 ಗಂಟೆಗೆ ಅಲ್ಲ ಏರ್ಪೋರ್ಟಿಗೆ ಬಿಡ್ಲಿಕ್ಕಿತ್ತು, 4:15 ಗಂಟೆಗೆ ಈ ಥರ ಟೈಮಲ್ಲಿ. ಹಾಗಾಗಿ ಅಲ್ಲಿಂದ ಸ್ವಲ್ಪ ನಾನು ಫಾಸ್ಟಾಗಿ ಬಂದೆ. ನಾನು ಅದು ಸಿಂಗಲ್ ರೂಟಲ್ಲಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬಂದೆ. ನೋಡಿ ಇದು ಎಂಟ್ರೆನ್ಸು ಹೋಗುವಂಥದ್ದು ಕೊಲ್ಲೂರಿಗೆ. ಅವ್ರನ್ನ ಎಂಟ್ರೆನ್ಸ್ ಹತ್ರ ತೊಗೊಂಡ್ಬಂದು ನಾನು ಬಿಡ್ತೇನೆ. ಇಲ್ಲಿಂದ ಮತ್ತೆ ನನಗೆ ಪಾರ್ಕಿಂಗ್ ಹೋಗ್ಲಿಕ್ಕಿತ್ತು. ನೋಡಿ ರಿಕ್ಷಾ ಬರ್ತಾಯಿದೆಲ್ಲ, ಅಲ್ಲಿಂದ ಕೂಡ ಹೋಗ್ಬೋದು, ಇಲ್ಲಂತೇಳಿದ್ರೆ ಇದು ರೈಟಿಂದ ಕೂಡ ಹೋಗ್ಬೋದು. ಅವ್ರನ್ನ ಇಲ್ಲೇ ಮೇನ್ ಮುಂದೆ ತೊಗೊಂಡೋಗಿ ಇಲ್ಲೇ ಬಿಡ್ತೇನೆ ನಾನು, ಇಲ್ಲಿಂದ ಹೋಗ್ಲಿಕ್ಕೆ ಹೇಳ್ತೀನಿ. ಅಂದರೆ ನನಗೆ ಬೇರೆ ಕಡೆ ಪಾರ್ಕಿಂಗ್ ಇತ್ತು ಪೊಸಿಷನ್ನು.
ಸೊ ಅವರನ್ನು ಇಲ್ಲೇ ಇಳಿಸ್ತೇನೆ ನಾನು. ಬನ್ನಿ, ಡೆಸ್ಟಿನೇಷನ್ಗಂತ ಮುಟ್ಟಿದ್ವಿ, ಮಂಗಳೂರಿಂದ ಕೊಲ್ಲೂರು ಟೆಂಪಲ್ಗೆ. ಕಸ್ಟಮರ್ನ ಅದೇ ಗೇಟ್ ಹತ್ರ ಇಳಿಸಿದೆ ನಾನು, ಅಲ್ಲೇ ಅವ್ರನ್ನ ಬಿಟ್ಟು ಅಲ್ಲಿಂದ ಒಳಗೆ ಹೋಗ್ಲಿಕ್ಕೆ ಹೇಳಿದೆ ಶಾರ್ಟ್ಕಟ್ಗೆ. ಇದು ನಾವು ಬಂದಾಗ ದೇವ್ರ ದರ್ಶನಕ್ಕೆ ಕ್ಯೂ ಇದ್ರೆ ಲೈನಲ್ಲಿ ಈ ಕಡೆಯಿಂದ ಹೋಗುವಂಥದ್ದು ಮೇನ್ ರೂಟ್ ಇದು, ಇಲ್ಲಿಂದ ಹೋಗ್ಲಿಕ್ಕೆ ನಮಗೆ. ಇದು ಎಲ್ಲ ದೇವಸ್ಥಾನದ್ದು ಅಂದರೆ ಒಳಗಿದ್ದು ಒಂದು ಭಾಗ. ಸೊ ಹೋಟೆಲ್ಸ್ ಎಲ್ಲ ಪಕ್ಕದಲ್ಲೇ ಇದೆ ನಮಗೆ ಈ ಕಡೆಯೇ. ಇಲ್ಲಿ ಹೆಚ್ಚಾಗಿ ಅಂತ ಹೇಳಿದ್ರೆ ಇದು ಕೇರಳ ಅಂದರೆ ಆ ಕಡೆದವರು ಜಾಸ್ತಿ ಬರ್ತಾರೆ ಕೇರಳದವರು. ನೋಡಿ, ಇದು ಫುಲ್ ಸ್ಟ್ರೈಟ್ ಆಗುವಂಥದ್ದು, ಎಲ್ಲ ಕ್ಯೂ ಎಲ್ಲ ಇದ್ರೆ ಇಲ್ಲಿಂದ ನಿಂತ್ಕೊಂಡು ಹೋಗ್ತಾರೆ. ಕೋತಿಗಳೆಲ್ಲ ಜಾಸ್ತಿ ಇರೋ ಕಾರಣ ಅಂತಂದರೆ ಇದೆಲ್ಲ ಇದು ಫಾರೆಸ್ಟ್ ಏರಿಯಾ ಇರೋದ್ರಿಂದ ಈ ಕಡೆ ಕೋತಿ ಮತ್ತು ಜಿಂಕೆ ಎಲ್ಲ ಇದ್ದೇ ಇರುತ್ತೆ ನಾರ್ಮಲಾಗಿ. ನೋಡಿ, ಒಂದು ಮರಿ ದೊಡ್ಡದಿದೆ. ಆಮೇಲೆ ಇನ್ನೊಂದು ಕಡೆ ಇತ್ತು ಲೆಫ್ಟ್ ಸೈಡಲ್ಲಿ, ನೋಡಿ ಅಲ್ಲಿ ಮೇಲೆ ಕುತ್ಕೊಂಡಿದೆ. ಅದಕ್ಕೆ ಯಾರು ಬಾಳೆಹಣ್ಣು ಬಿಸಾಡಿದ್ರು ಅದು ಬಾಳೆಹಣ್ಣಲ್ಲೇ ಕ್ಯಾಚ್ ಹಿಡ್ಕೊಂಡು ಅಲ್ಲೇ ತಿಂತ ಕುತ್ಕೊಂಡಿತ್ತು. ಬನ್ನಿ, ಮೇನ್ ಎಂಟ್ರೆನ್ಸ್ ಹತ್ರ ಹೋಗೋಣ. ಇದು ಬಂದುಬಿಟ್ಟು ಮೇನ್ ಎಂಟ್ರೆನ್ಸು, ಇಲ್ಲಿಂದ ಸೀದಾ ಒಳಗೆ ಹೋಗ್ಲಿಕ್ಕೆ. ಒಳಗಡೆ ಮೊಬೈಲ್ ಮತ್ತು ಕ್ಯಾಮ್ರಾ ಯಾವುದು ಕೂಡ ಅಲೋಡ್ ಮಾಡಲ್ಲ, ಅಂದರೆ ಇದು ಫೋಟೋ ಶೂಟಿಂಗ್ ಏನು ಮಾಡಲಿಕ್ಕಿಲ್ಲ. ಹಿಂಗೆ ಮುಂದೆ ಹೋಗಿಬಿಟ್ಟು 50 meters ಮುಂದೆ ಹೋಗಿ ಅಲ್ಲಿಂದ ಲೆಫ್ಟಿಗೆ ತೊಗೊಂಡ್ರೆ ಊಟಕ್ಕೆ ಹೋಗುವಂಥ ದಾರಿ, ಅದು ಭೋಜನಾಲಯ ಅಂತೇಳಿ ಬರೆದಿರ್ತಾರೆ ಬೋರ್ಡಲ್ಲಿ. ನೋಡಿ, ಇದು ಎಂಟ್ರೆನ್ಸು, ಲುಂಗಿ ಮತ್ತು ನಮ್ಮ ಕಡೆ ಪಂಚೆ ಲುಂಗಿ ಅಂತ ಹೇಳ್ತಾರೆ, ಪಂಚೆ ಮೇಲೆ ಒಳಗೆ ಹೋಗಲಿಕ್ಕೆ. ನೋಡಿ, ಆ ಕಡೆ ಸ್ಟ್ರೈಟಾಗಿ ಎಲ್ಲ ಊಟಕ್ಕೆ ಹೋಗ್ತಾಯಿದ್ದಾರೆ. 11 ಗಂಟೆ ಊಟ ಸ್ಟಾರ್ಟ್ ಆಗುವಂಥದ್ದು ಆ ಕಡೆ ಭೋಜನಾಲಯದಲ್ಲಿ. ಒಳಗಡೆ ಕ್ಯಾಮ್ರಾ ಯಾವುದು ಅಲೌಡ್ ಇಲ್ಲದ ಕಾರಣ ಇದು ಬಂದುಬಿಟ್ಟು ಊಟಕ್ಕೆ ಹೋಗೋದಾರಿ. ಬನ್ನಿ, ಊಟ ಮಾಡ್ಕೊಂಡು ಹೋಗೋಣ. ಸೊ ಫ್ರೆಂಡ್ಸ್, ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಮಾಡೋ ಮತ್ತೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಹತ್ರ ಸಿಗಬೇಕಂದ್ರೆ ಬೆಲ್ ಐಕಾನ್ ಕೊಡ್ತೀವಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋ ನಿಮಗೆ ಸಿಗ್ತೇನೆ. ಥ್ಯಾಂಕ್ ಯು, ಬಾಯ್ ಬಾಯ್. ಐ ವಿಲ್ ಬಿ ಬ್ಯಾಕ್ ಟು ನ್ಯೂ ವಿಡಿಯೋ.